ಆತ್ಮೀಯ ಸ್ನೇಹಿತರೆ ಹಾಗೂ ವೀಕ್ಷಕರೇ, ಬಿ ಆರ್ ಮೀಡಿಯಾ ಹೌಸ್ನ ಡಾಕ್ಟರ್ ರಾಜ್ಕುಮಾರ್ ಚಿತ್ರಸಂಚಿಕೆ 206 ತಮಗೆಲ್ಲ ಸ್ವಾಗತ. ನಾನು ನಿಮ್ಮ ಚಂದ್ರಶೇಖರ ಆರ್. ನಂದಾದೀಪ ಕನ್ನಡ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ 36 ಚಿತ್ರ. ಭಾರತೀಯ ಚಿತ್ರದ ಅಡಿಯಲ್ಲಿ 1963 ತೆರೆಕಂಡ ಈ ಚಿತ್ರದ IMDb ರೇಟಿಂಗ್ 10.1. ಚಿತ್ರದ ಕಾಲಾವಧಿ 157 ನಿಮಿಷ. ಚಿತ್ರದ ತಾಂತ್ರಿಕ ವಿವರ. ನಿರ್ದೇಶನ MR ವಿಠಲ್, ನಿರ್ಮಾಣ ವಾದಿರಾಜ್ ಹಾಗೂ ಜವಾಹರ್, ಸಂಗೀತ ಎಂ ವೆಂಕಟರಾಜು, ಕತೆ ವಾದಿರಾಜ್, ಸಂಭಾಷಣೆ ಹಾಗೂ ಗೀತೆಗಳು ಸೋರಟ್ ಅಶ್ವಥ್, ಛಾಯಾಗ್ರಹಣ ಆರ್ ಮಧು. ಪಾತ್ರವರ್ಗದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್, ಉದಯ್ಕುಮಾರ್, KS ಅಶ್ವಥ್, ನರಸಿಂಹರಾಜು, HR ಶಾಸ್ತ್ರಿ, ಸೋರಟ್ ಅಶ್ವಥ್, ವಾದಿರಾಜ್, ಉಪ್ಪುರಾಜ್, ರತ್ನಾಕರ್, ಹರಿಣಿ, ಲೀಲಾವತಿ, ವಿ ಜಯಶ್ರೀ, ಲಕ್ಷ್ಮೀದೇವಿ, ರಮಾದೇವಿ. ಚಿತ್ರದ ಬಹುಪ್ರಸಿದ್ಧ ಗೀತೆಗಳು. ನಲಿವ ಮನ ಒಂದಿ ದಿನ ಯಾರಿಗೆ ಯಾರು ನಿನಗಿನ್ಯಾರು, ಗಾಳಿ ಗೋಪುರ ನಿನ್ನ ಶಾತೀರ, ಗಾಳಿ ಗೋಪುರ ಈ ನಂದ ಈ ದೀಪಾವಳಿ ಬಂತು ಸಂತೋಷ ತಾಳಿ, ಕನಸ ಕೀರ್ತಿ. ಚಿತ್ರದ ವಿಶೇಷತೆಗಳು. ವಾದಿರಾಜ್ ಹಾಗೂ ಜವಾಹರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಗಾಗಿ ನಿರ್ಮಿಸಿದ ಮೊದಲ ಚಿತ್ರವಿದು. ಹಾಗೆಯೇ ಅವರ ಚಿತ್ರಸಂಸ್ಥೆಯ ಮೊದಲ ನಿರ್ಮಾಣದ ಚಿತ್ರವೂ ಹೌದು. ಕನ್ನಡದ ಖ್ಯಾತ ನಿರ್ದೇಶಕರಲ್ಲಿ ಒಬ್ಬರಾದ MR ವಿಠಲ್ ಈ ಚಿತ್ರದ ಮೂಲಕ ತಮ್ಮ ನಿರ್ದೇಶನಾ ವೃತ್ತಿಯನ್ನು ಆರಂಭಿಸಿದ್ದಾರೆ. ಗುಜರಾತಿ ಭಾಷೆಗೆ ರೀಮೇಕ್ ಗೊಂಡ ಮೊದಲ ಕನ್ನಡ ಚಿತ್ರವಿದು. ರಮತ್ ರಮಾದೆ ರಾಮ್ ಹೆಸರಿನ ಚಿತ್ರವಾದ ಇದರಲ್ಲಿ ಉದಯ್ಕುಮಾರ್ ಅವರ ಪಾತ್ರವನ್ನು ಹಿಂದಿಯ ಖ್ಯಾತ ನಟ ಸಂಜೀವ್ ಕುಮಾರ್ ಅವರು ಅಭಿನಯಿಸಿದ್ದಾರೆ. 1963 ಅತ್ಯುತ್ತಮ ಪ್ರಾದೇಶಿಕ ಚಿತ್ರ ರಾಷ್ಟ್ರ ಪ್ರಶಸ್ತಿಯನ್ನು ಈ ಚಿತ್ರ ಪಡೆದುಕೊಂಡಿದೆ. ಇದು ಕುಟುಂಬದವರ ಚಿತ್ರ, ಅಂದರೆ ವಾದಿರಾಜ್ ಹಾಗೂ ಜವಾಹರ್ ಅವರು ಸ್ವಂತ ಸಹೋದರರು ಹಾಗೂ ಹರಿಣಿ ಇವರ ಸಹೋದರಿ. ಕನ್ನಡ ಕವಿಗಳ ಬರಹಗಾರರ ಭಾವಚಿತ್ರಗಳನ್ನು ಈ ಚಿತ್ರದಲ್ಲಿ ಪರಿಣಾಮಕಾರಿಯಾಗಿ ತೋರಿಸಿ ಕನ್ನಡಾಭಿಮಾನವನ್ನು ಹೆಚ್ಚಿಸುವ ಕಾರ್ಯ ಈ ಚಿತ್ರದಲ್ಲಿ ಮಾಡಿದ್ದಾರೆ. ಚಿತ್ರದ ಕತೆ. ಕಥಾನಾಯಕ ಶಂಕರ್ ಆದರ್ಶಮಯ ವ್ಯಕ್ತಿತ್ವದ ವ್ಯಕ್ತಿ ಹಾಗೂ ಕವಿ. ತನ್ನ ಕವಿತೆಯನ್ನು ಪೂಜಿಸುವ ಇವನು ಅದನ್ನು ಹಣ ಸಂಪಾದನೆಗೆ ಬಳಸಿಕೊಳ್ಳಲು ಇಷ್ಟಪಡದವ. ಶಂಕರ್ ಹಾಗೂ ಗೌರಿ ಒಬ್ಬರನ್ನೊಬ್ಬರು ಮನಸಾರೆ ಇಷ್ಟಪಡುವ ಪ್ರೇಮಿಗಳು, ಮದುವೆ ಆಗುವ ಕನಸು ಹೊತ್ತವರು. ಇದಕ್ಕೆ ಶಂಕರ್ನ ತಾಯಿಯ ಅನುಮತಿಯೂ ಇದೆ. ಬಣಶಾಲಾ ಶಿಕ್ಷಕನ ಮಗಳಾದ ಗೌರಿಯ ಅಣ್ಣ ಓದಿನ ನಂತರ ಪಟ್ಟಣ ಸೇರಿ ಕೈತುಂಬ ದುಡಿದು ತನ್ನ ತಂಗಿ ಗೌರಿಗೂ ಶಂಕರ್ನಿಗೂ ಮದುವೆ ಮಾಡಿಸುವ ಆಸೆ ಹೊಂದಿರುತ್ತಾನೆ. ಕೆಲಸಕ್ಕೆ ಸೇರುವ ಸಂದರ್ಭದಲ್ಲಿ ಕೆಲಸ ಗಿಟ್ಟಿಸಲು ತಾನು ಅನಾಥ, ತನಗೆ ಯಾರೂ ಇಲ್ಲ ಎಂದು ಸುಳ್ಳು ಹೇಳುತ್ತಾನೆ. ಕಂಪನಿಯ ಯಜಮಾನ ಈತನ ಕೆಲಸ ಮೆಚ್ಚಿ ತನ್ನ ಒಬ್ಬಳೆ ಮಗಳನ್ನು ಇವನಿಗೆ ಕೊಟ್ಟು ಮದುವೆ ಮಾಡಿಸುತ್ತಾರೆ. ಅಳಿಯ ಹಾಗೂ ಮಗಳು ಲಂಡನ್ಗೆ ಹೋದ ನಂತರ ಒಂಟಿಯಂತಾದ ಇವರು ತನ್ನ ಸ್ನೇಹಿತನ ಮಾತಿನಂತೆ ಮತ್ತೆ ಮದುವೆ ಆಗಲು ನಿರ್ಧರಿಸುತ್ತಾರೆ. ಈ ಸಂದರ್ಭದಲ್ಲಿ ಶಂಕರನ ತಂದೆ ಶಂಕರ ಹಾಗೂ ಗೌರಿಯ ವಿವಾಹವನ್ನು ತಮ್ಮ ಅಂತಸ್ತಿನ ನೆಪ ಹೇಳಿ ವಿರೋಧಿಸುತ್ತಾರೆ. ಇದರಿಂದ ಮನನೊಂದ ಶಂಕರ್ ದೇವರಂತೆ ಪೂಜಿಸುತ್ತಿದ್ದ ತನ್ನ ಕವಿತ್ವಕ್ಕೆ ತಿಲಾಂಜಲಿ ಇಟ್ಟು ತನ್ನ ಮದುವೆಗೆ ಹಣ ಕೂಡಿಸಲು ಸಂಪಾದಕರು ಹೇಳಿದ ಬರವಣಿಗೆಯಲ್ಲಿ ತೊಡಗುತ್ತಾನೆ. ಇತ್ತ ತನ್ನ ಮಗನಿಂದ ಹಣಕಾಸಿನ ನೆರವು ಸಿಗದೆ ಕಂಗಾಲಾದ ಶಾಲಾ ಶಿಕ್ಷಕ ತನ್ನ ಮಗಳ ಮದುವೆ ಶಂಕರನೊಡನೆ ಮಾಡಿಸಲಾಗದೆ ತನ್ನ ಮಗ ಕೆಲಸ ಮಾಡುತ್ತಿದ್ದ ಕಂಪನಿಯ ಯಜಮಾನನಿಗೆ ಕೊಟ್ಟು ಮದುವೆ ಮಾಡಿಸಬೇಕಾದ ಅಸಹಾಯಕ ಸ್ಥಿತಿಗೆ ಬಂದು ನಿಲ್ಲುತ್ತಾನೆ. ತನ್ನ ಪ್ರೀತಿ ಹಾಗೂ ಶಂಕರನನ್ನು ತ್ಯಾಗ ಮಾಡಿದ ಗೌರಿ ಸದ್ಗೃಹಿಣಿಯಾಗುತ್ತಾಳೆ. ಇದೆಲ್ಲದರಿಂದ ಮನನೊಂದ ಶಂಕರ್ ತಾನು ಕಷ್ಟಪಟ್ಟು ದುಡಿದ ದುಡ್ಡನ್ನು ತ್ಯಾಗ ಮಾಡಿ ಮನನೊಂದ ಪ್ರೇಮಿಯಾಗಿ ಊರೂರು ಅಲೆಯುವಂತಾಗುತ್ತದೆ. ಈತನ ಸ್ನೇಹಿತ ಈತ ಸಂಪಾದಿಸಿದ ಕವಿತೆಗಳ ಸಂಗ್ರಹವನ್ನು ಮಾರುವ ಸಂದರ್ಭದಲ್ಲಿ ಶಂಕರನ ಭೇಟಿ ಮತ್ತೆ ಆಗುತ್ತದೆ. ತನ್ನ ಜೀವನದ ಧ್ಯೇಯಗಳಲ್ಲಿ ಒಂದಾದ ಆಶ್ರಮವನ್ನು ತೆರೆಯಲು ಶಂಕರ್ ಹಾಗೂ ಈತನ ಸ್ನೇಹಿತ ತೊಡಗುತ್ತಾರೆ. ಶಂಕರ್ನ ಕವಿಗೀತೆಗಳ ಅಭಿಮಾನಿಯಾಗಿರುವ ಗೌರಿಯ ಯಜಮಾನರ ನೆರವು ಸಹ ಇದಕ್ಕೆ ಸಿಗುತ್ತದೆ. ಲಂಡನ್ನಿಂದ ಬಂದ ಗೌರಿಯ ಅಣ್ಣ ರವಿ ತನ್ನ ತಂಗಿಯೇ ತನ್ನ ಮಾವನನ್ನು ಮದುವೆಯಾಗಿರುವುದು ತಿಳಿದು ಮನನೊಂದುಕೊಳ್ಳುತ್ತಾನೆ. ಆದರೆ ನಿಜವಾದ ವಿಷಯ ಹೇಳಬಾರದೆಂದು ಗೌರಿಯ ಬಳಿ ಮಾತು ಪಡೆಯುತ್ತಾನೆ. ಗೌರಿ ಹಾಗೂ ರವಿ ಒಡ ಹುಟ್ಟಿದವರಾಗಿದ್ದರೂ ಸಹ ಇವರ ಸಹಜವಾದ ಸಲುಗೆಯು ಇವರ ನಿಜದ ಬಗ್ಗೆ ಅರಿವಿರದ ರವಿಯ ಹೆಂಡತಿಗೆ ಅನುಮಾನಗೊಳ್ಳುವಂತೆ ಮಾಡುತ್ತದೆ.
ಹಾಗೆಯೇ ಗೌರಿಯ ಪ್ರತಿಗೆ ಕೆಲ ಸಂದರ್ಭಗಳು ಅನುಮಾನ ತಂದೊಡ್ಡಿ ಗೌರಿ ಮನೆ ಬಿಟ್ಟು ಹೋಗುವಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸುತ್ತದೆ. ಆಶ್ರಮದ ಕಟ್ಟಡ ಕಟ್ಟಿಸುವ ಸಂದರ್ಭದಲ್ಲಿ ಸಿಡಿದ ಡೈನಮೈಟ್ ಆ ಕಡೆ ಬರುತ್ತಿದ್ದ ಗೌರಿಗೆ ತಾಗಿ ಆಕೆ ಪ್ರಾಣಾಪಾಯದ ಸ್ಥಿತಿಗೆ ತಲುಪುವಂತೆ ಮಾಡುತ್ತದೆ. ತನ್ನ ಹಾಗೂ ತನ್ನ ತಂಗಿಯ ಬಗ್ಗೆ ಅನುಮಾನಪಟ್ಟ ಹೆಂಡತಿ ಹಾಗೂ ಮಾವನ ಬಳಿ ಇನ್ನು ಸತ್ಯ ಮುಚ್ಚಿಡಲಾಗದ ರವಿ ನಿಜ ಹೇಳಿ ಕ್ಷಮೆ ಕೋರುತ್ತಾನೆ. ಗೌರಿಯನ್ನು ಹುಡುಕಿಕೊಂಡು ಬಂದ ಇವರೆಲ್ಲರೂ ಆಕೆಯ ಬಳಿ ಕ್ಷಮೆ ಕೋರುತ್ತಾರೆ. ತಾನು ನಿಷ್ಕಳಂಕಳೆಂದು ಪತಿ ನುಡಿದ ಮಾತು ಕೇಳಿದ ಗೌರಿ ಸಮಾಧಾನಗೊಂಡರೂ ಸಹ ದುರಂತಕ್ಕೆ ಸಿಲುಕಿದ ಕಾರಣದಿಂದಾಗಿ ಆಕೆ ಪ್ರಾಣ ಕಳೆದುಕೊಳ್ಳುತ್ತಾಳೆ. ಆಕೆ ಹೆಸರಿನಲ್ಲಿ ಸಮಾಜ ಸೇವೆ ಮಾಡುವ ಕಾರ್ಯದೊಂದಿಗೆ ಚಿತ್ರ ಕೊನೆಗೊಳ್ಳುತ್ತದೆ. ಅಭಿನಯ ಒಂದು ಅತ್ಯುತ್ತಮ ಸಾಮಾಜಿಕ ಚಿತ್ರವಾದ ನಂದಾದೀಪದಲ್ಲಿ ನಮ್ಮ ವರನಟರು ಮನೋಜ್ಞವಾಗಿ ಅಭಿನಯಿಸಿದ್ದಾರೆ. ಕನ್ನಡ ಕವಿತೆಯನ್ನು ಮಾಲೆ ಹಾಕಿಕೊಂಡಂಥ ಆದರ್ಶ ವ್ಯಕ್ತಿಯ ಪಾತ್ರದಲ್ಲಿ ಅಭಿನಯಿಸಿರುವ ಅಣ್ಣವರ ಅಭಿನಯ ನಿಜಕ್ಕೂ ಶ್ಲಾಘನೀಯ. ಅವರ ಅಭಿನಯದ ಕೆಲ ದೃಶ್ಯಗಳು ಇದು ನಿಮಗಾಗಿ. ಬರೋ ಕಷ್ಟಗಳನ್ನ ಎದುರಿಸಿ ಸಂತೋಷ ಕಾಣಬೇಕಾದ್ರೆ ಏಕೆನ್ರಿ ಅನುಕೂಲ ನಿರಾಶೆ. ಕಲಾಕೇಸರಿ ಉದಯ್ ಕುಮಾರ್ ಅವರು ತಮಗೆ ಬಂದ ಅವಕಾಶವನ್ನ ಅಭಿನಯದ ಮೂಲಕ ಸಾರ್ಥಕಪಡಿಸಿಕೊಂಡಿದ್ದಾರೆ. ಕೆಎಸ್ ಅಶ್ವಥ್ ಅವರ ಅಭಿನಯ ಪಾತ್ರಕ್ಕೆ ತಕ್ಕಂತೆ ಅಚ್ಚುಕಟ್ಟಾಗಿದೆ. ಚಿತ್ರದ ನಾಯಕಿ ಹರಿಣಿ ಪಾತ್ರ ಪ್ರೇಕ್ಷಕರ ಮನದಲ್ಲಿ ಬಹುಕಾಲ ಉಳಿಯುವಂತಿದೆ. ನರಸಿಂಹರಾಜು ಪಾತ್ರ ಎಂದಿನಂತೆ ನಗೆಯುಕ್ಕಿಸುತ್ತದೆ. ಸೋರಟ್ ಅಶ್ವಥ್ ಅವರ ಪಾತ್ರ, ರಾಮಚಂದ್ರ ಶಾಸ್ತ್ರಿ ಅವರ ಪಾತ್ರ, ಬಿ ಜಯಶ್ರೀ ಅವರ ಪಾತ್ರ ಸಹ ಪರಿಣಾಮಕಾರಿಯಾಗಿ ಮೂಡಿಬಂದಿದೆ. ಒಟ್ಟಿನಲ್ಲಿ ಚಿತ್ರದಲ್ಲಿ ಎಲ್ಲರೂ ತಮ್ಮ ಪಾತ್ರವನ್ನು ಅರಿತು ಅಚ್ಚುಕಟ್ಟಾಗಿ ಅಭಿನಯಿಸಿದ್ದಾರೆ. ಕನ್ನಡ ಸಂಸ್ಕೃತಿಯ ಭಾಗವಾಗಿರುವ ಅನೇಕ ಕನ್ನಡ ಸದಾಭಿರುಚಿಯ ಚಿತ್ರಗಳನ್ನು ತಾವುಗಳೆಲ್ಲ ನೋಡಬೇಕನ್ನೋದು ನಮ್ಮ ಆಸೆ. ದಯಮಾಡಿ ಈ ಚಿತ್ರವನ್ನು ತಾವು ತಮ್ಮ ಮನೆ ಮಂದಿಯೊಂದಿಗೆ ಕುಟುಂಬ ಸಮೇತರಾಗಿ ನೋಡಿ ಆನಂದಿಸಿ ಅಂತ ಮನವಿ ಮಾಡ್ತೀವಿ. ಹಾಗೆ ನಮ್ಮ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ಮುಂದಿನ ಕಾರ್ಯಕ್ರಮಗಳು ಇನ್ನೂ ಉತ್ತಮ ಮಟ್ಟದಲ್ಲಿ ರೂಪುಗೊಳ್ಳಲು ಸಹಕರಿಸಿ ಅಂತ ಮತ್ತೊಮ್ಮೆ ಮನವಿ ಮಾಡ್ತೀವಿ. ತಮಗೆಲ್ಲ ನಮಸ್ಕಾರ.